ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನಮ್ಮ ಟೆರೆಸ್ ಗಾರ್ಡನ್ಗೆ ನಿಮಗೆಲ್ಲ ಸ್ವಾಗತ. ನಾವು ತುಂಬ ದಿನ ಆದಮೇಲೆ ಒಂದು ಬದನೆ ಗಿಡನ ಗ್ರಾಫ್ಟಿಂಗ್ ಮಾಡೋದಕ್ಕಿಂತ ಹೊರಟಿದ್ದೀವಿ. ಇದು ಸೊಂಡೆಕಾಯಿ ಗಿಡ, ಆಲ್ಮೋಸ್ಟ್ ಒಂದು 2 ಫೀಟ್ ಬೆಳೆದಿದೆ. ಈ ಬಕೆಟ್ ಈ ಟಬ್ಬಲ್ಲಿ ಹಾಕಿದ್ವಿ, ಸ್ವಲ್ಪ ದೊಡ್ಡದಾಗಿದೆ. ಗ್ರಾಫ್ಟಿಂಗ್ ಮಾಡೋದಕ್ಕೆ ನಮಗೆ ಮೇಯ್ನಾಗಿ ಮದರ್ ಪ್ಲಾಂಟ್ ಬೇಕಾಗುತ್ತೆ, ಅದು ಸೊಂಡೆಕಾಯಿ ಗಿಡ. ಅದಾದಮೇಲೆ ನಿಮಗೆ ಒಂದು ಒಳ್ಳೆ ಫಸಲಾಗೋ ಬದನೆ ಗಿಡದ ಒಂದು ಕೊನೆ ಬೇಕು, ಚೆನ್ನಾಗಿ ಚಿಗುರ್ತಾ ಇರೋದು. ಇದು ನಾವು ಅದಕ್ಕೋಸ್ಕರ ತಗೊಂಡಿರೋದು. ಆಮೇಲೆ ಒಂದು ಶಾರ್ಪ್ ಆಗಿರೋ ಚಾಕು, ಆಮೇಲೆ ಪ್ಲಾಸ್ಟಿಕ್ ಟೇಪ್ ಬೇಕಾಗುತ್ತೆ. ಈ ಥರದ್ದು ಇಷ್ಟು ಲೆಂತ್ ಇದ್ದರೆ ಸಾಕು. ಸೊ ಇಷ್ಟು ಐಟಮ್ ಬೇಕು. ಗ್ರಾಫ್ಟಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೀವು ಗಿಡನ ಗ್ರಾಫ್ಟ್ ಮಾಡಬೇಕಾದ್ರೆ ಈ ಈ ಮದರ್ ಪ್ಲಾಂಟಿಗೂ ಮತ್ತು ಈ ಕೊನೆಗೂ ಒಂದೇ ಸೈಜ್ ಇರೋ ಥರ ಕಟ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾನು ಮಾಡ್ತೀನಿ ನೋಡಿ. ಪ್ಲಾಂಟನ್ನ ಕಟ್ ಮಾಡಬೇಕು, ಮದರ್ ಪ್ಲಾಂಟ್ನ. ನಾನು ಈ ಲೆವೆಲಿಗೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಇದು ಕಟ್ ಮಾಡ್ತಿದ್ದೀರಾ ಪಾರ್ಟು. ಅದಾದಮೇಲೆ ಬೇರೆ ಗಿಡದಿಂದ ತಂದಿರೋಂಥ ಕಡ್ಡಿನ ಈ ಥರ ಸ್ಲೈಸ್ ಮಾಡ್ಕೊಬೇಕು. ಸೊ ಈ ಥರ ಸ್ಲೈಸ್ ಮಾಡಿಬಿಟ್ಟು ಈ ಥರ ತೆಗಿಬೇಕು ಎರಡು ಸೈಡನ್ನು. ಇಷ್ಟು ತೆಗೆದ ಮೇಲೆ ಮದರ್ ಪ್ಲಾಂಟಲ್ಲಿ ಇದು ಸ್ಲೈಸ್ ಮಾಡೋದು ಈ ಮಧ್ಯದ ಪಾರ್ಟ್ ಕಾಣೋ ಥರ ಸ್ಲೈಸ್ ಆಗಬೇಕು, ಅವಾಗ ಅದು ಕನೆಕ್ಷನ್ ಚೆನ್ನಾಗಿ ಆಗುತ್ತೆ ಮದರ್ ಪ್ಲಾಂಟ್ ಜೊತೆ. ಅದಾದಮೇಲೆ ನೆಕ್ಸ್ಟು ಈ ಮದರ್ ಪ್ಲಾಂಟಲ್ಲಿ ಏನಾದರೂ ಈ ಥರ ಕುಡಿಗಳು ಬಂದಿದ್ರೆ ಇದನ್ನೆಲ್ಲ ತೆಕ್ಕಬೇಕಾಗತ್ತೆ ಈ ಥರ, ಏಕೆಂದರೆ ಅದು ಬೆಳೀತಾ ಇದ್ರೆ ಇದನ್ನು ಬೆಳೆಯೋದಕ್ಕೆ ಬಿಡಲ್ಲ ಅದಕ್ಕೋಸ್ಕರ. ಆಮೇಲೆ ಈ ಪಾರ್ಟ್ನ ಸೆಂಟ್ರಿಗೆ ಸೀಳ್ಬಿಟ್ಟು ಈ ಥರ ಇಷ್ಟು ಸೀಳ್ಬೇಕಾಗುತ್ತೆ. ಇದು ಕರೆಕ್ಟಾಗಿ ಇಷ್ಟು ಪಾರ್ಟು ಒಳಗಡೆ ಹೋಗಬೇಕು. ಹೋದ್ಮೇಲೆ ಇದನ್ನು ಒಳಗಡೆ ಸೇರಿಸೋದು ತುಂಬ ಹುಷಾರಾಗಿ ಸೇರಿಸ್ಬೇಕು ಈ ಥರ. ಸೊ ಇಷ್ಟು ಮಾಡಿದರೆ ಇದು ಫಸ್ಟ್ ಪಾರ್ಟ್ ಮುಗೀತು. ಆಮೇಲೆ ಈ ಥರ ಪ್ಲಾಸ್ಟಿಕ್ ಟೇಪ್ನ ತಗೊಂಡು ಸೊ ಈ ಥರ ಕಟ್ಟಬೇಕು, ಬಿಗಿಯಾಗಿ ಕಟ್ಟಬೇಕು. ಕೆಳಗಡೆಯಿಂದ ತೊಗೊಳ್ತಾ ಇದ್ದೀನಿ ನಾನು. ಸೊ ಕಟ್ಟಬೇಕಾದ್ರೆ ಸ್ವಲ್ಪ ಬಿಗಿಯಾಗಿ ಕಟ್ಟಬೇಕು, ಟೇಪ್ ನೀಟಾಗಿ ಹೋಗಬೇಕು, ಗಾಳಿ ಆಡಬಾರ್ದು ಅದು. ನೀವಿಲ್ಲಿ ನೋಡ್ಬೋದು ಯಾವ ಥರ ಕಟ್ಟಿದ್ದೀನಿ ಅಂತ, ಇಲ್ಲೆಲ್ಲೂ ಗಾಳಿ ಆಡದ ಥರ ಕಟ್ಟಿದ್ದೀನಿ. ಇದು ಮೇಲ್ಗಡೆ ಪಾರ್ಟ್ನ ಸೇರಿಸ್ಬಿಟ್ಟು ಈ ಥರ ಕಟ್ಟಬೇಕಾಗತ್ತೆ. ಸೊ ಅದು ಇಷ್ಟು ನೀಟಾಗಿ ಕಟ್ಟಬೇಕು, ಕಟ್ಟಿ ಗಾಳಿ ಆಡ್ದಂಗೆ. ಆಮೇಲೆ ಬಿಗಿಯಾಗಿ ಗಂಟಾಕಿ ಬಿಡಬೇಕಾಗತ್ತೆ. ಇದು ಸಕ್ಸಸ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 15 ಡೇಸ್ ಟೈಮ್ ಬೇಕು. 15 ಡೇಸ್ ಒಳಗಡೆ ಗಿಡ ಚಿಗರಕ್ಕೆ ಸ್ಟಾರ್ಟ್ ಆದರೆ ನೀವು ಮಾಡಿರೋ ಗ್ರಾಫ್ಟಿಂಗು ಸಕ್ಸಸ್ ಆಗಿದೆ ಅಂತೇಳಿ, ಇಲ್ಲಾಂದರೆ ಮತ್ತೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇಷ್ಟೇ ಕೆಲಸ. ಇದಕ್ಕೊಂದು ಮೇಲುಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ತೀವಿ, ಯಾಕೆಂದರೆ ಸ್ವಲ್ಪ ಇದು ಮಾಯಿಶ್ಚರೈಸೇಷನ್ ಹಾಳಾಗಬಾರ್ದು ಅಂತೇಳಿ ಇದ್ರದ್ದು, ಅದು ಜಾಯಿಂಟ್ ಆಗೋವರೆಗೂ. ಈ ಥರದ್ದೊಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಬಿಟ್ಟು ಈ ಥರ ಇಲ್ಲಿ ಸೇರಿಸ್ಬಿಟ್ಟು ಇಲ್ಲಿ ಒಂದು ದಾರ ಕಟ್ಟಬೇಕು. ಈ ಥರ ಕಟ್ಬಿಟ್ಟು ಒಂದು 15 ಡೇಸ್ ಬಿಡ್ತೀವಿ ಇದು ಗಿಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು. ಇದಿಷ್ಟು ಇರೋ ಇನ್ಫಾರ್ಮೇಷನು. ಥ್ಯಾಂಕ್ ಯು ವೆರಿ ಮಚ್, ವಿಡಿಯೋ ನೋಡ್ತಾಯಿರಿ. ಇದಿಷ್ಟು ಗ್ರಾಫ್ಟಿಂಗ್ ಬಗ್ಗೆ ಇನ್ಫಾರ್ಮೇಷನು. ವಿಡಿಯೋ ನೋಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್.